जनरल नॉलेज इन कन्नड वीडियोस नोडलु सब्सक्राइब माडि हागू बेल आइकॉन ना प्रेस माडि। ಎಲ್ಲರಿಗೂ ನಮಸ್ಕಾರ, ಜನರಲ್ ನಾಲೆಜ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಮನುಷ್ಯನಿಗೆ ಒಂದಲ್ಲ ಒಂದು ಅನಾರೋಗ್ಯದ ಸಮಸ್ಯೆ ಕಾಡುತ್ತಿರುತ್ತದೆ. ಅದರಿಂದ ಪರಿಹಾರ ಕಂಡುಕೊಳ್ಳಲು ಇಂಗ್ಲಿಷ್ ಔಷಧಿಗಳನ್ನು ಹೆಚ್ಚಾಗಿ ಬಳಸುವುದರಿಂದ ಅಡ್ಡ ಪರಿಣಾಮ ಬೀರಬಹುದು. ಅದರಿಂದ ಯಾವುದೇ ಅಡ್ಡ ಪರಿಣಾಮ ಬೀರದಂತೆ ಪರಿಹಾರ ಕಂಡುಕೊಳ್ಳಲು ನೈಸರ್ಗಿಕವಾಗಿ ಸಿಗುವಂತಹ ಹಣ್ಣು, ತರಕಾರಿ, ಸಸ್ಯ, ಗಿಡಗಳನ್ನು ಬಳಸಿ ಪರಿಹಾರ ಕಾಣುವುದು ಸೂಕ್ತವಾಗಿದೆ. ಶುಂಠಿ ಯಾವೆಲ್ಲ ಸಮಸ್ಯೆಗಳಿಗೆ ಹೇಗೆ ಪರಿಹಾರ ಕೊಡುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಶುಂಠಿಯಲ್ಲಿ ನಮ್ಮ ದೇಹಕ್ಕೆ ಬೇಕಾಗುವಂತಹ ಆರೋಗ್ಯಕರ ಅಂಶಗಳನ್ನು ನಾವು ಕಾಣಬಹುದು. ಅಲ್ಲದೆ ಇದು ದೈಹಿಕ ಸಮಸ್ಯೆಗಳಿಗೆ ಔಷಧಿಯಾಗಿ ಕೂಡ ಕೆಲಸ ಮಾಡುತ್ತದೆ. ನಿಮಗೆ ಗಂಟಲು ಕಟ್ಟುವಿಕೆ ಸಮಸ್ಯೆ ಕಾಡುತ್ತಿದ್ದರೆ ಹೀಗೆ ಮಾಡಿ ಪರಿಹಾರ ಕಂಡುಕೊಳ್ಳಬಹುದು. ಹೇಗೆ ಅನ್ನೋದನ್ನು ನೋಡುವುದಾದರೆ, ಹಸಿ ಶುಂಠಿ ಹಾಗೂ ಲವಂಗ ಮತ್ತು ಅಡುಗೆಗೆ ಬಳಸುವಂತಹ ಉಪ್ಪನ್ನು ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಂಡು ಅವುಗಳನ್ನು ಬಾಯಲ್ಲಿ ಹಾಕಿಕೊಂಡು ಚಪ್ಪರಿಸುವುದರಿಂದ ಗಂಟಲು ಕಟ್ಟುವಿಕೆ ಸಮಸ್ಯೆ ನಿವಾರಣೆಯಾಗುವುದು. ಜ್ವರ ನೆಗಡಿ ನಿಮ್ಮನ್ನು ಕಾಡುತ್ತಿದ್ದರೆ ಶುಂಠಿ ಕಷಾಯವನ್ನು ಮಾಡಿ ಕುಡಿಯುವುದರಿಂದ ಆದಷ್ಟು ಬೇಗ ಇದಕ್ಕೆ ಪರಿಹಾರ ಕಂಡುಕೊಳ್ಳಬಹುದಾಗಿದೆ. ಈ ಶುಂಠಿ ಕಷಾಯವನ್ನು ಮಾಡಿ ದಿನಕ್ಕೆ 2-3 ಬಾರಿ ಸೇವನೆ ಮಾಡಬೇಕು. ಮನುಷ್ಯ ಅಂದರೆ ಹಲವು ದುಶ್ಚಟಗಳು ಇರುತ್ತವೆ. ಆದರೆ ಕೆಲವರು ಯಾವುದೇ ಚಟಗಳನ್ನು ಮಾಡದೆ ಇರುವಂತಹವರ ಬಾಯಿ ಕೂಡ ಹೆಚ್ಚಾಗಿ ವಾಸನೆ ಬರುತ್ತದೆ. ಅಂತಹವರು ಶುಂಠಿಯನ್ನು ಹೀಗೆ ಬಳಸಿ ಬಾಯಿ ವಾಸನೆ ಬರದಂತೆ ಮಾಡಿಕೊಳ್ಳಬಹುದಾಗಿದೆ. ಶುಂಠಿಯನ್ನು ಸುಟ್ಟು ಬೂದಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಬೆರೆಸಿಕೊಂಡು ಹಲ್ಲು ಉಜ್ಜಿದರೆ ಬಾಯಿ ವಾಸನೆ ಬಾ ಅಂದರೂ ಕೂಡ ಬರೋದಿಲ್ಲ. ಈ ಮನೆ ಮದ್ದು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು. We'll be right back.